ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೇನೆ. ನಾವೆಲ್ಲರೂ ಕೂಡ, ನಾನು, ಅಮ್ಮ ಎಲ್ಲ. ಹಾಗೆ ಟೈಟಲಲ್ಲಿ ಆಲ್ರೆಡಿ ನೋಡಿರ್ತೀರಾ, ಹಾಗೆ ವರಮಹಾಲಕ್ಷ್ಮಿ ಪೂಜೆ ಇದೆ, ಅದಕ್ಕೋಸ್ಕರ ಕರೆದಿದ್ದಾಳೆ, ಹೋಗ್ತಾ ಇದ್ದೇನೆ. ಸೊ ನೀವು ಕೂಡ ನನ್ನ ಜೊತೆ ಬನ್ನಿ, ಅಲ್ಲಿ ಪೂಜೆ ಹೇಗಿದೆ, ಯಾರೆಲ್ಲ ಬಂದರು, ಏನು ಕತೆ ಅಂತ ನಿಮಗೂ ಕೂಡ ತೋರಿಸ್ತೇನೆ, ಓಕೆನಾ? ಅಂತೂ ಮನೆ ಬಂದೇ ಬಿಡ್ತು. ನನ್ನ ಫ್ರೆಂಡ್ ಸುಪ್ರೀತಾ ಕಾಯ್ತಾ ಇದ್ಲು ಮನೆ ಹೊರಗೇನೆ. ಹಾಗೆ ನಾವೆಲ್ಲರೂ ಕೂಡ ಈಗ ಒಳಗೆ ಹೋಗ್ತಾ ಇದ್ದೇವೆ. ಹಾಗೆ ಇಬ್ಬರಿಗೂ ತುಂಬ ಖುಷಿ ಆಯಿತು ನೋಡಿ. ವರಮಹಾಲಕ್ಷ್ಮಿ ಪೂಜೆ ಬೆಳಗ್ಗೆನೇ ಆಗಿದೆ, ಈಗ ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ದಾಳೆ. ಅವಳ ಎರಡು ಮಕ್ಕಳನ್ನು ಮಾತಾಡ್ಸೋಣ ಬನ್ನಿ. ಇವನು ಚಿಕ್ಕವನು, ಸೊ ನಿಮ್ಗೆ ಗ್ರಂಥ ಅಂತ. ಹಾಗೆ ಅವನಿಗೆ ಕೇಳ್ತಾ ಇದ್ದೆ ಎಷ್ಟೆಲ್ಲ ಜನ ಬಂದು ಹೋದ್ರು ಅಂತ ನೋಡಿ ಹೇಳ್ತಾನೆ ಅವನು. ಎಂತ ಹೇಳು, ಎಷ್ಟು ಜನ ಬಂದ್ರ? ತುಂಬ ಜನ ಬಂದ್ರ? ಎಷ್ಟು ಜನ ಬಂದ ಹೇಳು. ಎಷ್ಟು? ಹಾಂ, 15. ಅವಳ ಇನ್ನೊಂದು ಮಗ ಶ್ರೇಷ್ಠ ಅಂತ. ನಾವೀಗ ಇವ್ರ ಮನೆ ಪೂಜೆಗೆ ಬಂದಿದ್ದೇವೆ. ಏನು ಹೆಸರು ಹೇಳು? ಮೈ ನೇಮ್ ಇಸ್ ಶ್ರೇಷ್ಠ. ಹ್ಞೂ, ಶ್ರೇಷ್ಠನ ಜೊತೆ ಕೂತಿದ್ದೇನೆ, ಮಾತಾಡ್ತಾ ಇದ್ದೇನೆ ನಾನು. ಹಾಗೆ ಅವ್ರ ಹಸ್ಬೆಂಡ್ ಕೂಡ ಬಂದರು. ಎಲ್ರಿಗೂ ಅವರೆಲ್ರಿಗೂ ನಾವೆಲ್ಲ ಹೋದದ್ದು ತುಂಬ ಖುಷಿ ಆಯಿತು. ನಾರಿ ಕಾಣಕತ್ತಿ. ಸೊ ಹೇಗಿದೆ ಕಾರ್ಯಕ್ರಮ, ಹೇಗೆ ನಡೀತಿದೆ ಅಂತೆಲ್ಲ ಕೇಳಿಕೊಂಡು ನಾನು ಕೂಡ ಒಳಗೆ ಹೋಗ್ತಾ ಇದ್ದೇನೆ ನೋಡೋದಕ್ಕೆ. ಹಾಗೆ ಅಮ್ಮ ಎಲ್ಲರೂ ಕೂಡ ನಾವೆಲ್ಲ ಒಳಗೆ ಹೋಗ್ತಾ ಇದ್ದೇವೆ ಮಾತಾಡ್ಕೊಂಡು ನಗಾಡಿಕೊಂಡು. ಆಲ್ರೆಡಿ ಕೆಲವರು ಒಳಗೆ ಕೂತಿದ್ರು, ಅರಿಶಿನ ಕುಂಕುಮಕ್ಕೆ ಬಂದಿದ್ದರು. ನನ್ನ ಫ್ರೆಂಡ್ ಮಾತಾಡ್ತಾ ಇದ್ದಾಳೆ. ಈಗ ದೇವಿಯ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನ್ನ ಫ್ರೆಂಡ್ ಅಂತ. ಅಲಂಕೃತವಾದ ದೇವಿ ಫಲ ಪುಷ್ಪ ನೈವೇದ್ಯಗಳೊಂದಿಗೆ ದೀಪದೊಂದಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಅಂದರೆ ಎಷ್ಟು ಖುಷಿಯಾಯಿತು. ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ನೋಡುವಾಗ. ಇವಳು ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಪ್ರಸಾದವನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಹಾಗೆ ನಿಮಗೂ ಕೂಡ ಈ ದೇವಿಯ ಅಲಂಕಾರ ತುಂಬ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ನೀವು ಕೂಡ ಹೀಗೆ ಮಾಡ್ತೀರಾ ಹೇಳಿ ಕಮೆಂಟ್ಸ್ ಮಾಡಿ. ಈಗ ನನ್ನಮ್ಮ ದೇವಿಗೆ ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮವನ್ನು ತಗೊಳ್ತಾ ಇದ್ದಾರೆ. ಹಾಗೆ ಸುಮಾರು ಜನ ಬಂದು ಹೋಗ್ತಾನೆ ಇದ್ದರು. ಆ ದಿನ ಹಾಗೆ ಅಲ್ವಾ, ಬರ್ತಾರೆ ಹೋಗ್ತಾರೆ, ಜನರೆಲ್ಲ ಸಿಗ್ತಾರೆ, ಖುಷಿಯಾಗತ್ತೆ ಮಾತಾಡಿಕೊಂಡು ನಗಾಡಿಕೊಂಡು ತಮಾಷೆ ಮಾಡಿಕೊಂಡು, ಅಲ್ವಾ? ನನ್ನಮ್ಮ ಅವ್ರ ಹಸ್ಬೆಂಡ್ ಜೊತೆಗೆ ಹೊರಗಡೆ ಗಾರ್ಡನ್ನಲ್ಲಿ ನಿಂತು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ, ಗಾರ್ಡನ್ ಬಗ್ಗೆ, ಗಿಡಗಳ ಬಗ್ಗೆ. ಹಾಗೆ ಅವರ ಗಾರ್ಡನಲ್ಲಿ ಒಂದು ಉಯ್ಯಾಲೆ ಕೂಡ ಇಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಅಲ್ವಾ. ಹಾಗೆ ಮತ್ತೆಲ್ಲ ನಾವೆಲ್ಲ ಒಳಗೆ ಹಾಲಲ್ಲಿ ಕೂತ್ಬಿಟ್ಟು ನಮ್ಮ ನಮ್ಮ ವಿಷಯಗಳನ್ನು ಮಾತಾಡಿಕೊಂಡು ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಅಂತೂ ನಗಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಯಿತು. ಈಗ ಮನೆಗೆ ಹೊರಡೋ ಸಮಯ ಅಲ್ವಾ.
ಹಾಗೆಯೇ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಸ್ವಲ್ಪ ಫೋಟೋ ಸೆಷನ್ ಕೂಡ ಇತ್ತು, ಸ್ವಲ್ಪ ಫೋಟೋನು ತೆಗೆಸ್ಕೊಂಡೆ ಅವಳ ಜೊತೆಗೆ. ಹಾಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ಮನೆಗೆ ಹೊರಟ್ವಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಫ್ರೆಂಡು, ಫ್ರೆಂಡ್ ಫ್ಯಾಮಿಲಿ, ಮಕ್ಕಳು, ದೇವಿ ಅಲಂಕಾರ ಎಲ್ಲನೂ ಕೂಡ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ಲರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ. ಟೇಕ್ ಕೇರ್, ಬಾಯ್.